ಜೈನ ಧರ್ಮದ ಗುರುಗಳಾದ ನಿಶ್ಚಯ ಸಾಗರ ಏನಿಲ್ಲ, ಕಣ್ಗಾಲ ಗ್ರಾಮದಲ್ಲಿ ನಿಶ್ಚಯಗಿರಿಯಲ್ಲಿ ನಿಶ್ಚಯ ಸಾಗರ ಮುನಿ ಮಹಾರಾಜರು ಸಮಾಧಿ ಮರಣ. ಇವರ ತ್ಯಾಗ ಉಪವಾಸ ಮಹಾ ದೊಡ್ಡ ತ್ಯಾಗವಾಗಿದ್ದು ಇವರ 62ನೆಯ ವಯಸ್ಸಿನಲ್ಲಿ ಸಮಾಧಿ ಮರಣ ಹೊಂದಿರುತ್ತಾರೆ. ಭಕ್ತರನ್ನ ಅಗಲಿದ್ದು ಭಕ್ತರಿಗೆ ತುಂಬಾ ನಷ್ಟವಾಗಿದೆ. ಜೈನ ಧರ್ಮದ ಗುರುಗಳು ನಿಶ್ಚಯ ಸಾಗರ ಸರಳ ಸಜ್ಜನ ಅತಿ ದೊಡ್ಡ ಉಪವಾಸ ಜೀವಿಯಾಗಿದ್ದರು. ಸಮಾಧಿ ಹೊಂದಿದ ಮಹಾರಾಷ್ಟ್ರದಿಂದ ಜೈ ಜೈನೇಂದ್ರ ಧರ್ಮದ ಭಕ್ತರು ಮಧ್ಯಪ್ರದೇಶ, ಹುಬ್ಬಳ್ಳಿ, ಧಾರವಾಡ, ಅನೇಕ ರಾಜ್ಯ ಜಿಲ್ಲೆಗಳಿಂದ ಭಕ್ತರು ಆಗಮಿಸಿದ್ದು ಜೈನ ಧರ್ಮದ ಗುರುಗಳನ್ನು ಕಳೆದುಕೊಂಡಿದ್ದು ಅಪಾರ ತುಂಬಲಾಗದ ನಷ್ಟವಾಗಿದೆ. ಸ್ವಗ್ರಾಮದ ನಿಶ್ಚಯಗಿರಿಯಲ್ಲಿ ಅಂತ್ಯ ಸಂಸ್ಕಾರ ನಡೆಸಲಾಯಿತು. ಒಂದು ಕಾಲ ಆದಂತಹ ವಿಷಯವನ್ನ ತಿಳಿದು ಸಮಸ್ತ ಜೈನ ಸಮಾಜಕ್ಕೆ ಎಂದೂ ತುಂಬಿಬಾರಲಾರದಂತ ಒಂದು ನುಕ್ಸಾನಾಗಿದೆ. ಯಾಕಂದ್ರೆ ಪರಮ ಪೂಜ್ಯ ಶ್ರೀಗಳವರಿಂದ ಅನೇಕ ಧರ್ಮ ಕಾರ್ಯಗಳು ಇಲ್ಲಿ ನಿಶ್ಚಯಗಿರಿಯಲ್ಲಿ ನಡೀತಾ ಇದ್ವು. ನಿಶ್ಚಯ ಸಾಗರ ಮಾತು ಹೇಗಿತ್ತು ಅಂದ್ರೆ, ಒಂದು ಯಾವುದೇ ಕೆಲಸವನ್ನ ಮಾಡಬೇಕಾದ್ರೆ ಇದು ನಿಶ್ಚಯವಾಗಿಯೇ ಇದು ಆಗ್ತೈತಿ, ಇದು ಆಗೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಿದ್ರು. ಅವರು ಯಾವುದು ವಿಷಯವನ್ನ ನಿಶ್ಚಯವಾಗಿ ಹೇಳ್ತಿದ್ರು ಆ ಕೆಲಸ ಹಾಗೇ ತೀರ್ತಿದ್ರು. ಎಲ್ಲಾದ್ರೂ ಒಂದು ನಾವು ನಮ್ಮಲ್ಲಿ ಪಂಚಕಲ್ಯಾಣಕ್ಕೆ 2000 ಇಸ್ವಿಗೆ ಮಹಾರಾಜರು ಬಂದಾಗ ಅಲ್ಲಿ ಓಡಾಡತಕ್ಕಂತ ಜಾಗದಲ್ಲಿ ನಾವು ಪಂಚಕಲ್ಯಾಣ ಮಾಡ್ತಾ ಇದ್ವಿ. ಜನರಿಗೆ ತೊಂದರೆ ಆಗ್ತದೆ ಏನ್ರಿ ಮಹಾರಾಜರು ಅಂದಾಗ ಪರಮ ಪೂಜ್ಯ ಶ್ರೀಗಳವರು ಅಂದ್ರು, ಇಲ್ಲಿ ಯಾವುದು ತೊಂದರೆ ಬರೋದಿಲ್ಲ, ನಿಮ್ದು ಸರಳವಾಗಿ 5 ದಿನ ನಿಮ್ದು ಕಾರ್ಯಕ್ರಮ ನಡೀತಿದೆ ಅಂತ ಹೇಳಿದಾಗ ಬಹಳಷ್ಟು ವಿಜೃಂಭಣೆಯಿಂದ ನಮ್ಮಲ್ಲಿ ಕಾರ್ಯಕ್ರಮ ಮಾಡಿದಾಗ ಯಾವುದೇ ತೊಂದರೆ ಆಗಲಿಲ್ಲ. ಅದೇ ರೀತಿ ಎಲ್ಲೆಲ್ಲಿ ಅವರು ಹೋಗ್ತಾ ಇದ್ರೋ ಅವರಿಗೆ ಬಹಳಷ್ಟು ಜನ ಅವರ ಒಂದು ಶಿಷ್ಯವೃಂದ ಅಂದ್ರೆ ಅವರು ಎಲ್ಲ ಸ್ವಾಮಿಗಳು ಅವರವ್ರ ಹೆಸರು ಹೇಳಿದ್ರೆ ಗುರ್ತಾಗ್ತಾ ಇದ್ರು. ಆದ್ರೆ ಪರಮ ಪೂಜ್ಯ ಶ್ರೀಗಳವರಿಗೆ ಉಪವಾಸ ಮುನಿಗಳಾದಾರ ಅಂತ ಹೇಳಿದ್ರೆ ಎಲ್ರಿಗೂ ಗುರ್ತಾಗಿಬಿಡ್ತಿತ್ತು ತಕ್ಷಣ. ನಿಶ್ಚಯ ಸಾಗರ್ ಮಹಾರಾಜರು ಅಂದ್ರೆ ತಪಸ್ವಿ ಸಾಮ್ರಾಟ, ಅವರು ಉಪವಾಸ ಮಾಡಿ ಇಷ್ಟೊಂದು ತಪಸ್ಸನ್ನು ಪಡೆದಿದ್ರು ಅಂದ್ರೆ ಅದರಿಂದ ಅನೇಕ ಕಾರ್ಯಗಳು ಆಗ್ತಾ ಇದ್ವು. ಇವತ್ತು ಅವ್ರನ್ನ ಕಳೆದುಕೊಂಡಂತ ನಮ್ಮ ಜೈನ ಸಮಾಜ ಎಂದು ತುಂಬಬಾರದಂತ ನಮಗೆ ಅನ್ಯಾಯ ಮತ್ತು ದುಃಖ ಆಗಿದೆ ಅಂತ ಹೇಳಿ ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನ ಕೊಡಲಿ ಅಂತ ಹೇಳಿ ನಾವು ಸಮಸ್ತ ಜೈನ ಸಮಾಜ ಪರವಾಗಿ ಭಗವಂತರಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ. ನಿಶ್ಚಯ ಸಾಗರ ಅವರು ಇರತಕ್ಕಂಥದ್ದು ಕಣಗಲ ತಾಲೂಕು ನಿಶ್ಚಯಗಿರಿ ಬೆಳಗಾವಿ ಜಿಲ್ಲೆ ಅವರು ನಿಶ್ಚಯಗಿರಿಯಲ್ಲಿ ಕಣಗಲ ಗ್ರಾಮದ ಹುಕ್ಕೇರಿ ತಾಲೂಕಿನ ಬೆಳಗಾವಿ ಜಿಲ್ಲೆಯಲ್ಲಿ ಅವರು ಇವತ್ತು ಸಮಾಧಿಯಾಗಿದ್ದ ದಿನ. ಈ ಸಂದರ್ಭದಲ್ಲಿ ವಿವಿಧ ಪೀಠದ ಪೀಠಾಧೀಶರು ಹಾಗೂ ಸಮಾಜದ ಧುರೀಣರು ಉತ್ತಮ್ ಪಾಟೀಲ್, ಮಾಜಿ ಸಂಸದರಾದ ರಾಜೀವ್ ಶೆಟ್ಟಿ, ಜೈನ ಧರ್ಮದ ಅನೇಕ ಜನರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಶಿವಾಜಿ ಎನ್ ಬಾಳೇಶ್ ಗೋಳ್, ಭಾರತ ವೈಭವ ನ್ಯೂಸ್, ಹುಕ್ಕೇರಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.